ಖೇಲೋ ಇಂಡಿಯಾದಲ್ಲಿ ಎಲ್ಲರ ಗಮನ ಸೆಳೆದ ಯೋಗಪಟು ಖುಷಿ ಹೇಮಚಂದ್ರ ಯೋಗ ಪ್ರದರ್ಶನಕ್ಕೆ ಅಮಿತ್ ಶಾ ಪ್ರಶಂಸೆ. ಖೇಲೋ ಇಂಡಿಯಾದಲ್ಲಿ ಎಲ್ಲರ ಗಮನ ಸೆಳೆದ ಯೋಗಪಟು ಖುಷಿ ಹೇಮಚಂದ್ರ ಯೋಗ ಪ್ರದರ್ಶನಕ್ಕೆ ಅಮಿತ್ ಶಾ ಪ್ರಶಂಸೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯೋಗಪಟು ವಿಶೇಷ ಸಂದರ್ಶನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಖುಷಿ ಹೇಮಚಂದ್ರ, ಸಿಎಂ ಅಮಿತ್ ಶಾ ಎದುರಿಗೆ ಯೋಗ ಮಾಡಿದ್ದು ಖುಷಿ ತಂತು. ನಾನು 7 ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಯೋಗಾಸನದಲ್ಲಿ ಹೆಚ್ಚು ಸಾಧನೆ ಮಾಡುವ ಹಂಬಲ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಗೆದ್ದಿದ್ದೇನೆ. 11 ವರ್ಷ ಇರುವಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ. ನನ್ನ ಯೋಗ ನೋಡಿ ಎಲ್ಲರೂ ಅಭಿನಂದಿಸಿದ್ರು ಅಂತ ಹೇಳ್ತಾರೆ ಖುಷಿ. ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ತುಂಬಾ ಖುಷಿಪಟ್ಟರು. ನನಗೆ ಇದು ಮರೆಯಲಾಗದಂತಹ ಕಾರ್ಯಕ್ರಮ ಅಂತ ಖುಷಿ ಹೇಮಚಂದ್ರ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಿನ್ನೆ ಖೇಲೋ ಇಂಡಿಯಾ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಡೆದಂತಹ ಯೋಗ ಪ್ರದರ್ಶನ, ಖುಷಿ ಹೇಮಚಂದ್ರ ಎಲ್ಲರ ಎದುರು, ಗಣ್ಯರ ಎದುರು ಎಲ್ಲರೂ ಹುಬ್ಬೇರಿಸುವಂತಹ ಆಸನಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಖುಷಿ ಹೇಮಚಂದ್ರ. ಸಿಎಂ ಅಮಿತ್ ಶಾ ಎದುರಿಗೆ ಯೋಗ ಮಾಡಿದ್ದು ಖುಷಿ ತಂತು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಕೊಲೀಗ ಭಾವನಾ ಯೋಗಪಟು ಖುಷಿ ಹೇಮಚಂದ್ರ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಖುಷಿ ಕೇಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಖೇಲೋ ಇಂಡಿಯಾ ಬಹಳ ಅದ್ಭುತವಾಗಿ ಅಂತ್ಯ ಕಂಡಿದೆ. ಅದರ ಸಮಾರೋಪ ಸಮಾರಂಭವಂತೂ ಕಣ್ಣಿಗೆ ಹಬ್ಬ. ಆ ಹಬ್ಬಕ್ಕೆ ಮತ್ತಷ್ಟು ಮೆರಗು ನೀಡಿದ್ದು ಒಬ್ಬ ಯೋಗಪಟುವಿನ ಯೋಗ. ನೋಡ್ತಾ ಇದ್ದವರು ನೋಡ್ತಾನೆ ಇದ್ದುಬಿಟ್ರು. ಕಣ್ಣು ಮಿಟುಕಿಸೋದಕ್ಕೂ ಕೂಡ ಸಾಧ್ಯವಾಗದ ಅದ್ಭುತ ಪ್ರದರ್ಶನವೊಂದು ಖೇಲೋ ಇಂಡಿಯಾ ಸಮಾರೋಪ ಸಮಾರಂಭದಲ್ಲಿ ಕಂಡುಬಂತು. ಯಾರ ಹುಡುಗಿ ಅಂತ ಹುಡುಕ್ತಾ ಹೊರಟಾಗ ಹೆಸರು ಗೊತ್ತಾಗಿದ್ದು ಖುಷಿ ಹೇಮಚಂದ್ರ ಅಂತ. ಹಾಗಾದರೆ ಯಾರು ಇವರು? ಇಷ್ಟು ಅದ್ಭುತವಾದಂತಹ ಯೋಗ ಪ್ರದರ್ಶನ ಹೇಗೆ ಸಾಧ್ಯ ಆಯಿತು ಇವರಿಂದ? ಹಾಗೆ ಖೇಲೋ ಇಂಡಿಯಾದ ಮೆರುಗು ಹೆಚ್ಚಿಸಿದ ನಂತರ ಅವರಿಗೆ ಏನು ಅನ್ನಿಸ್ತಾ ಇದೆ ಇವೆಲ್ಲವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವತಃ ಖುಷಿ ಹೇಮಚಂದ್ರ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಖುಷಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾದ ಯೋಗ ಅಂದರೆ ಏನು ಅಂತ ಕುತೂಹಲದಿಂದ ನೋಡೋರಿಗೆ ನಿಮ್ಮನ್ನು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಯೋಗ ಅಂದರೆ ಏನು ಅಂತ. ಹವ್ ಯು ಫೀಲಿಂಗ್ ರೈಟ್ ನೌ? ಫೀಲಿಂಗ್ ವೆರಿ ಹ್ಯಾಪಿ ಬಿಕಾಸ್ ಡಿಗ್ನಿಟ್ರೀಸ್ ಎಲ್ಲ ಇದ್ರಲ್ಲ, ನಮ್ಮ ಸಿ ಎಂ ಬೊಮ್ಮಾಯಿ ಸರ್, ಇವರು ಅಮಿತ್ ಶಾ ಸರ್ ಇದ್ರು, ಆಮೇಲೆ ಅನುರಾಗ್ ಠಾಕೂರ್ ಸರ್ ಇದ್ರು. ಸೊ ಈ ಎಲ್ಲ ಡಿಗ್ನಿಟ್ರೀಸ್ ಮುಂದೆ ಮಾಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಕೇಳಿದಾಗ ತುಂಬಾ ಖುಷಿ ಆಯಿತು. ದೇ ವರ್ ವೆರಿ ಹ್ಯಾಪಿ, ಅಂದರೆ ದೇ ಫೆಲ್ಟ್ ಮೈ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್, ಸೊ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ರು. ಸೊ ಅ ವೆರಿ ವೆರಿ ಗುಡ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾವು ಲೈವ್ನಲ್ಲಿ ನೋಡ್ತಾ ಇದ್ವಿ, ನಾನೇ ಆನ್ ಏರ್ ಕೂತಿದ್ದೆ. ಸೊ ನಿಮ್ಮ ಪ್ರತಿಯೊಂದು ಆಸನ ಮಾಡುವಾಗಲೂ ಕೂಡ ಅಮಿತ್ ಶಾ ಅವರಾಗಲಿ ಠಾಕೂರ್ ಆಗಲಿ ಚಪ್ಪಾಳೆ ತಟ್ತಾ ಇದ್ರು, ಅಂದರೆ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಇತ್ತು. ನಿಮ್ಮ ಯೋಗ ನೋಡುವಾಗ ಅಷ್ಟು ಖುಷಿ ಆಗ್ತಾ ಇತ್ತು. ಬೊಮ್ಮಾಯಿ ಅವರಾಗಿರಲಿ, ನೀವೇ ಹೇಳಿದ ಹಾಗೆ ಒಂದು ಟ್ರೀಟ್ ಕಣ್ಣಿಗೆ, ಅದು ಒಂದು ಹಬ್ಬ ಕಣ್ಣಿಗೆ. ಎಷ್ಟು ಸಮಯದಿಂದ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನು? ಆಲ್ಮೋಸ್ಟ್ 7 ಇಯರ್ಸಿಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಅಂದರೆ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ. ಬ್ರೀದಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ ಯೋಗ ಶುರು ಮಾಡಿದ್ದು? ಹೌದು, ಅಂದರೆ ನಾನು ಮುಂಚೆ ಸ್ಕೇಟಿಂಗ್ ಮಾಡ್ತಾ ಇದ್ದೆ, ಬಟ್ ಅಲ್ಲಿಂದ ನನಗೆ ಏನೋ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಮ್ಮ ಅವಾಗ ಇದನ್ನು ಸ್ಕೇಟಿಂಗ್ ಸ್ಟಾಪ್ ಮಾಡಿ ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ರು. ಸೊ ದಟ್ ಈಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಅದಾದಮೇಲೆ ನನ್ನ ಸೀನಿಯರ್ಸ್ಗಳಿದ್ರಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ, ನಾನು ಎಮ್ ವಿ ಯೋಗಾಸ್ ಮೈಸೂರು ವಿವೇಕಾನಂದ ಯೋಗ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂಡರ್ ದಿ ಗೈಡೆನ್ಸ್ ಆಫ್ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಸರ್. ಅಲ್ಲಿ ಸುಮಾರು ಸೀನಿಯರ್ಸು ಅಡ್ವಾನ್ಸ್ ಆಸನಸ್ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ನಾನು ಇಂಪ್ರೆಸ್ ಆಗಿ ಈ ಥರ ನಾನು ಮಾಡಬೇಕು ಅಂತ ಇಂಟ್ರೆಸ್ಟ್ ಹಾಗೆ ಬೆಳೀತಾ ಇತ್ತು. ಹಂತ ಹಂತವಾಗಿ ಸ್ಟೇಟ್ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್ ಮಾಡ್ಕೊ ಬಂದೆ. ಟಿಲ್ ನಾವು ಐ ಹ್ಯಾವ್ ಟೇಕನ್ ಪಾರ್ಟ್ ಇನ್ 6 ಇಂಟರ್ನ್ಯಾಷನಲ್ ಇವೆಂಟ್ಸ್ ಆ್ಯಂಡ್ 10 golds, 4 silvers ಆ್ಯಂಡ್ 2 bronze medals. ವಂಡರ್ಫುಲ್, ಥ್ಯಾಂಕ್ ಯು ಮ್ಯಾಮ್. ಅಲ್ಲಿಂದ ಈ ಪರ್ಫಾರ್ಮೆನ್ಸ್ ಮುಗಿದ ನಂತರ ಫಸ್ಟಿಗೆ ನಿಮ್ಗೆ ಏನು ಕಾಂಪ್ಲಿಮೆಂಟ್ ಸಿಕ್ತು, ಯಾರಿಂದ ಸಿಕ್ತು?
ಆ್ಯಕ್ಚುಲಿ ನಾನು ಪರ್ಫಾರ್ಮೆನ್ಸ್ ಮುಗಿಸಿ ಅಮ್ಮನ ಕಡೆ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಆ ಪಾರ್ಟಲ್ಲಿ ಇದ್ದಂಥ ಆಡಿಯನ್ಸ್ ದೇ ಗೇವ್ ಮೀ ಸ್ಟ್ಯಾಂಡಿಂಗ್ ಒವೇಷನ್. ಸೊ ತುಂಬಾ ಖುಷಿ ಆಯಿತು. ಕ್ರೌಡ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಪ್ರತಿಯೊಂದು ಆಸನಗೂ ಕ್ಲಾಪ್ ಮಾಡೋದಾಗಿರ್ಬೋದು ಬರ್ತಾ ಇತ್ತು. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಡಿಗ್ನಿಟರೀಸ್ ಕೂಡ ಕೆಳಗಡೆ ಇಳಿದು ಬಂದ್ಮೇಲೆ ಇವರು ಅನುರಾಗ್ ಸಿಂಗ್ ಠಾಕೂರ್ ಇದಾರಲ್ಲ ಅವರಂತೂ ತುಂಬಾ ಖುಷಿ ಪಟ್ರು. ಅಮಿತ್ ಶಾ ಸರ್ ನಿನ್ನ ನೋಡಿ ಚಪ್ಪಾಳೆ ತಟ್ತಾನೆ ಇದ್ರು. ಹಿ ಕುಡಂಟ್ ಟೇಕ್ ಹಿಸ್ ಐಸ್ ಔಟ್ ಆಫ್ ಯು ಅಂತ ಹೇಳ್ತಾ ಇದ್ರು. ಅದ್ಭುತ ಖುಷಿ. ನಿಮ್ಮನ್ನು ನೋಡಿ ನಮ್ಮೆಲ್ರಿಗೂ ಖುಷಿ ಆಗ್ತಾ ಇದೆ. ಅಂಡ್ ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ನೀವು ಹಾರಿಸ್ತಾ ಇದ್ದೀರಾ. ಹೀಗೆ ನಿಮ್ಮ ಸಾಧನೆ ಮುಂದುವರಿತಾ ಇರಲಿ, ಇನ್ನಷ್ಟು ಮೆಡಲ್ಸ್ ನಮ್ಮ ದೇಶಕ್ಕೆ ಬರಲಿ, ಹಾಗೆ ನಿಮ್ಮ ಡ್ರೀಮ್ಸ್ ಏನಿದೆ, ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಸಫಲ ಆಗಲಿ ಅಂತ ನಮ್ಮ ಕಡೆಯಿಂದ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.